ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಅಭಿಮಾನಿ ಯೂಟ್ಯೂಬ್ ಚಾನಲ್. ಕನ್ನಡದಲ್ಲಿ ಮತ್ತೊಂದು ಐತಿಹಾಸಿಕ ಕಥಾಹಂದರದ ಚಿತ್ರಕ್ಕೆ ವೇದಿಕೆ ಸಿದ್ಧವಾಗಿದೆ. ಈ ಬಾರಿ ಪ್ರಸಿದ್ಧ ಕೀರ್ತನೆಕಾರರಾದ ಕನಕದಾಸರ ಕುರಿತು ಬಯೋಪಿಕ್ ಸಿನಿಮಾ ನಿರ್ಮಾಣವಾಗಲಿದೆ. ನಾಗಣ್ಣ ನಿರ್ದೇಶನದ ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಕನಕದಾಸರ ಪಾತ್ರಕ್ಕೆ ಜೀವ ತುಂಬುತ್ತಾ ಇದ್ದಾರೆ. ಈ ಸುದ್ದಿ ಕೇಳಿ ಉಪ್ಪಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಈಗಾಗಲೇ ಉಪೇಂದ್ರ ಹಾಗೂ ನಾಗಣ್ಣ ಕಾಂಬಿನೇಷನ್ನಲ್ಲಿ ಗೋಕರ್ಣ, ಕುಟುಂಬ, ಗೌರಮ್ಮ ಹಾಗೂ ದುಬೈ ಬಾಬು ಸಿನಿಮಾಗಳು ಬಂದೋಗಿದೆ. ಇನ್ನು ಸಂಗೊಳ್ಳಿ ರಾಯಣ್ಣ ರೀತಿಯ ಐತಿಹಾಸಿಕ ಹಾಗೂ ಕುರುಕ್ಷೇತ್ರ ರೀತಿಯ ಪೌರಾಣಿಕ ಸಿನಿಮಾ ನಿರ್ದೇಶಿಸಿದ ಅನುಭವ ನಾಗಣ್ಣ ಅವರಿಗಿದೆ. ಈ ಎರಡೂ ಚಿತ್ರಗಳಲ್ಲಿ ಡಿ ಬಾಸ್ ದರ್ಶನ್ ರವರನ್ನ ಹಾಕಿಕೊಂಡು ಬ್ಲಾಕ್ ಬಸ್ಟರ್ ಚಿತ್ರಗಳನ್ನು ನೀಡಿದಂತಹ ಅನುಭವ ನಾಗಣ್ಣ ಅವರಿಗಿದೆ. ಉಪೇಂದ್ರ ಅವರು ನಿರ್ದೇಶಿಸಿ ನಡೆಸಿದ್ದ ಎ ಚಿತ್ರವನ್ನು ನಿರ್ಮಿಸಿದ್ದ ಬಿ ಜಗನ್ನಾಥ್ ಅವರ ಪುತ್ರ ಬಿ ಜಿ ಮಂಜುನಾಥ್ ಈ ಚಿತ್ರಕ್ಕೆ ಬಂಡವಾಳ ಹೂಡ್ತಾ ಇದ್ದಾರೆ. ಸದ್ಯ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಸ್ಟಾರ್ಟ್ ಆಗಿದೆ. ನಾದಬ್ರಹ್ಮ ಹಂಸಲೇಖ ಇವರು ಈ ಚಿತ್ರಕ್ಕೆ ಸಂಗೀತ ನೀಡತಕ್ಕಂಥ ವಿಚಾರ ಖಚಿತವಾಗಿದೆ. ಈಗಾಗಲೇ ಈ ನಿಟ್ಟಿನಲ್ಲಿ ಕೆಲಸ ಆರಂಭವಾಗಿದೆ. ಕನಕದಾಸರ ಕೀರ್ತನೆಗಳನ್ನು ಕೂಡ ಬಳಸಿ ಹಾಡುಗಳನ್ನು ಕಟ್ಟಿಕೊಡುವ ಸಾಧ್ಯತೆ ಇದೆ. ಈಗಾಗಲೇ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಕ್ತ ಕನಕದಾಸ ಚಿತ್ರದಲ್ಲಿ ನಟಿಸಿದ್ದಾರೆ. ಆದರೂ ಮತ್ತೊಂದು ಸಿನಿಮಾ ಯಾಕೆ? ಅಣ್ಣವರ ಭಕ್ತ ಕನಕದಾಸ ಸಿನಿಮಾ ಅದ್ಭುತ, ಅದನ್ನು ಟಚ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅದ್ಬಿಟ್ಟು ಬೇರೆಯದೇ ರೀತಿಯಲ್ಲಿ ಈ ಸಿನಿಮಾ ಕಟ್ಟಿಕೊಡಲಿದ್ದೇವೆ. ಆ ಸಿನಿಮಾದಲ್ಲಿ ತೋರಿಸಿರದ ಒಂದಷ್ಟು ವಿಚಾರಗಳನ್ನು ಸೇರಿಸಿ ಈ ಸಿನಿಮಾವನ್ನು ಮಾಡ್ತಾ ಇದ್ದೇವೆ. ಕನಕದಾಸರ ಚರಿತ್ರೆಯನ್ನೇ ಆಧರಿಸಿ ಈ ಸಿನಿಮಾ ಬರುತ್ತದೆ. ಐತಿಹಾಸಿಕ ಜೊತೆಗೆ ಭಕ್ತಿ ಪ್ರಧಾನ ಸಿನಿಮಾ ಇದು ಅಂತ ನಾಗಣ್ಣ ಹೇಳ್ತಾರೆ. ಹಾಗೆಯೇ ಕನಕದಾಸರ ಪಾತ್ರದಲ್ಲಿ ಉಪೇಂದ್ರರವರು ಹೇಗೆ, ಅವರು ಇದಕ್ಕೆ ಸೂಟ್ ಹಾಕ್ತಾರಾ ಎಂಬ ಪ್ರಶ್ನೆಗೆ ಉಪೇಂದ್ರ ಅವರು ಒಬ್ಬ ಅದ್ಭುತ ನಟ. ಅವರು ಅದ್ಭುತ ನಟನಾಗಿರೋದ್ರಿಂದ ಯಾವುದೇ ಪಾತ್ರವನ್ನು ಬೇಕಾದರೂ ನಿಭಾಯಿಸಬಲ್ಲವರು ಅನ್ನೋದು ನಿರ್ದೇಶಕರ ಆಶಯ. ಇನ್ನು ಈ ಚಿತ್ರದ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದ್ದು ಚಿತ್ರ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ವಿಚಾರಕ್ಕೆ ಆದಷ್ಟು ಬೇಗ ಈ ಚಿತ್ರವನ್ನು ಸ್ಟಾರ್ಟ್ ಮಾಡಬೇಕು. ಉಪೇಂದ್ರ ಅವರು UI ಚಿತ್ರದ ಚಿತ್ರೀಕರಣದಲ್ಲಿದ್ದಾರೆ. ಅದನ್ನು ಮುಗಿದ ತಕ್ಷಣ ಅವ್ರ ಹತ್ರ ಬಲ್ಕಾಗಿ ಡೇಟ್ಸ್ ತೊಗೊಂಡು ಈ ಚಿತ್ರವನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗೆಯೇ ಈ ಒಂದು ಚಿತ್ರ ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತಾ ಅನ್ನೋದಕ್ಕೆ ಒಂದೊಳ್ಳೆಯ ಸಿನಿಮಾನ ಮಾಡ್ತಾ ಇದ್ದೀವಿ. ಕನಕದಾಸರ ಕತೆ ಯೂನಿವರ್ಸಲ್ ಸಬ್ಜೆಕ್ಟ್, ಅದನ್ನು ಎಲ್ಲಿ ಬೇಕಾದರೂ ಕೊಂಡೊಯ್ಬೋದು. ಎಲ್ಲ ಕಡೆಗೂ ನಮ್ಮ ಸಿನಿಮಾ ಕೂಡ ಹೋಗಬೇಕು, ಅದಕ್ಕಾಗಿ ಪ್ರಯತ್ನ ಮಾಡ್ತೀವಿ ಅಂತ ಈ ಚಿತ್ರ ಪಾನ್ ಇಂಡಿಯಾ ಚಿತ್ರವಾಗುವ ಬಗ್ಗೆ ಒಂದು ಚಿಕ್ಕ ಸುಳಿವನ್ನು ನೀಡಿದ್ದಾರೆ ನಾಗಣ್ಣ. ಏನೇ ಇರಲಿ, ಈ ಚಿತ್ರ ಒಂದು ಐತಿಹಾಸಿಕ ಕಥಾಹಂದರವನ್ನು ಹೊಂದಿದ್ದು ಈ ಚಿತ್ರ ಕನ್ನಡದ ಒಂದು ಅತ್ಯುತ್ತಮ ಚಿತ್ರವಾಗಿ ಮೂಡಿಬರಲಿ ಅನ್ನೋದೇ ನಮ್ಮ ಅಭಿಮಾನಿ ಯೂಟ್ಯೂಬ್ ಆಶಯ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.